ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಗಾಂಧೀಜಿ ವರ್ಸಸ್ ಅಂಬೇಡ್ಕರ್, ಎರಡು ಇಂಡಿವಿಜುವಲ್ಸ್ ಬದಲು ಎರಡು ಐಡಿಯಾಲಜಿ ಬಗ್ಗೆ ಮಾತಾಡೋ ಥರ ಅನಿಸುತ್ತೆ. ಎಷ್ಟೋ ಒಂದು ಇನ್ಫಾರ್ಮೇಷನ್ ನಾವು ವೆಬ್ಸೈಟಲ್ಲಿ ನೋಡ್ತೀವಿ, ಎಷ್ಟೋ ಒಂದು ಫಾರ್ವರ್ಡ್ಸ್ ನಮಗೆ ವಾಟ್ಸಪ್ಪಲ್ಲಿ ಸಿಗುತ್ತೆ. ತುಂಬ ಜಾಗದಲ್ಲಿ ಗಾಂಧೀಜಿನ ತುಂಬ ಕ್ರಿಟಿಸೈಸ್ ಮಾಡ್ತಾರೆ. ನಮ್ಮ ದೇಶನ ಡಿವೈಡ್ ಮಾಡಿಬಿಟ್ರು, ಅಂಬೇಡ್ಕರ್ ಅವರು ವಿರುದ್ಧವಾಗಿದ್ದರು, ಅಂಬೇಡ್ಕರ್ ಅವರಿಗೆ ಗಾಂಧೀಜಿ ಅವ್ರಿಗೆ ಆಗ್ತಾನೇ ಇರಲಿಲ್ಲ, ಅಂಬೇಡ್ಕರ್ ಅವರು ಗಾಂಧೀಜಿ ಅವರನ್ನು ಓಪನ್ ಆಗಿ ಕ್ರಿಟಿಸೈಸ್ ಮಾಡ್ತಾ ಇದ್ರು, ಗಾಂಧೀಜಿ ವಾಸ್ ನಾಟ್ ಗುಡ್ ಫಾರ್ ದ ನೇಷನ್. ಗಾಂಧೀಜಿ ಬಗ್ಗೆ ನೆಗೆಟಿವ್ ಇನ್ಫಾರ್ಮೇಶನ್ ನಿಮ್ಗೆ ತುಂಬ ಸಿಗ್ತಾ ಇರುತ್ತೆ. ಈ ಥರ ಫಾರ್ವರ್ಡ್ ಮಾಡೋರಲ್ಲಿ ನನ್ನ ಫ್ರೆಂಡ್ಸು ಕೆಲವರಿದ್ದಾರೆ. ಅಂಬೇಡ್ಕರ್ ಅವ್ರು ಕಂಡ್ರೆ ಅವ್ರಿಗೆ ತುಂಬ ಪ್ರೀತಿ ಅಂತ ಅಲ್ಲ, ಆದರೆ ಅಂಬೇಡ್ಕರ್ ಅವ್ರ ವಿರುದ್ಧವಾಗಿ ಮಾತಾಡುವಂಥ, ಅವರ ವಿರುದ್ಧ ಫಾರ್ವರ್ಡ್ ಕಳಿಸುವಂಥ ಧೈರ್ಯ ಅವ್ರಿಗಿಲ್ಲ ಅಷ್ಟೇ. ಇದೆಲ್ಲ ಗೊತ್ತಿದ್ರೂ ನಮಗೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ಏನು ಡಿಫ್ರೆನ್ಸಸ್ ಇತ್ತು? ಯೂಶ್ವಲಿ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ, ಅಂಬೇಡ್ಕರ್ ಅವರು ಗಾಂಧೀಜಿಯನ್ನು ಕ್ರಿಟಿಸೈಸ್ ಮಾಡಿರುವಂಥ ವಿಡಿಯೋ ಅದು. ಈ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮೊದಲು ಹೋಗಿ ಅದನ್ನು ಕೇಳ್ಕೊಂಬರೋಣ. That I always say that as I met Mr. Gandhi in the capacity of an opponent, I have a feeling that I know him better than most other people, because he had opened his real fangs to me, you see, and I could see the inside of the man, you see, while others who generally went there as devotees, you see, saw nothing of him except the external appearance which he had put up as a mahatma, you see. So ambedkar avaru gandhiji avarna criticize madirodu haudu, aadre ivaribbarannu artha maadkoladakke avagina situation artha maadkoladu thumba important. Aa time alli british avaru matte india da bere bere communities representatives avaru kootkondu takondiro prathi ond decision india da future ge impact maduvanta decision agirta ittu. ಇಂಥ ಡಿಸಿಷನ್ಸ್ ತಗೊಳ್ಳೋ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರ ಪರ್ಸ್ಪೆಕ್ಟಿವ್ ಮತ್ತು ಗಾಂಧೀಜಿ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಆಗಿತ್ತು. 1930 1932 ಕೆಲವು ವಿಷಯಗಳ ಮೇಲೆ ಕನ್ಸಿಸ್ಟೆಂಟ್ಲಿ ಬ್ರಿಟಿಷರ್ ಜೊತೆ ಇಂಡಿಯಾದ ರೆಪ್ರೆಸೆಂಟೇಟಿವ್ಸ್ ಅವರು ಚರ್ಚೆ ಮಾಡ್ದಾನೆ ಇದ್ರು. ಅದರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತೆಲ್ಲ ಆಯಿತು. ಗಾಂಧೀಜಿ ಅವರು ಜನರಲ್ ಆಗಿ ಹಿಂದೂಗಳನ್ನು ರೆಪ್ರೆಸೆಂಟ್ ಮಾಡಿದ್ರೆ, ಅಂಬೇಡ್ಕರ್ ಅವರು ದಲಿತರನ್ನ ಸ್ಪೆಸಿಫಿಕ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಇಲೆಕ್ಷನ್ ವಿಷಯ ಬಂದಾಗ ದಲಿತರಿಗೆ ಸಪರೇಟ್ ಆಗಿ ಇಲೆಕ್ಟ್ರಲ್ ಇರಬೇಕು ಅಂತ ಅಂಬೇಡ್ಕರ್ ಅವರು ಹಠ ಮಾಡಿದ್ರು. ಗಾಂಧೀಜಿ ಅವರು ಇದರ ವಿರುದ್ಧವಾಗಿದ್ರು. ಇದರಲ್ಲಿ ಯಾರು ಸರಿ ಮತ್ತು ಯಾರು ತಪ್ಪು ಅಂತ ಹೇಳೋದು ತುಂಬ ಕಷ್ಟ, ಯಾಕಂದ್ರೆ ಅಂಬೇಡ್ಕರ್ ಅವರು ತುಂಬ ಹತ್ತಿರದಿಂದ ಈ ಒಂದು ಕೆಟ್ಟ ಮನುವಾದ ಸಮಾಜವನ್ನು ನೋಡಿದವರು. ದಲಿತರಿಗೆ ಸ್ಪೆಸಿಫಿಕ್ ಆಗಿ ಇಲೆಕ್ಟ್ರಲ್ ಸಿಗದೇ ಇದ್ರೆ ಅವರ ಅಪ್ಲಿಫ್ಟ್ಮೆಂಟ್, ಅವರ ಡೆವಲಪ್ಮೆಂಟ್, ಇದ್ರ ಬಗ್ಗೆ ಯೋಚನೆ ಮಾಡೋರೇ ಇರಲ್ಲ ಅಂತ ಅಂಬೇಡ್ಕರ್ ಅವ್ರಿಗೆ ಅನಿಸ್ತು. ಒಂದ್ ರೀತಿ ಹೇಳ್ಬೇಕಂದ್ರೆ ಅವ್ರು ಕರೆಕ್ಟ್ ಆಗಿ ಯೋಚಿಸ್ತಾ ಇದ್ರು. ಇವತ್ತಿಗೂ ಕೂಡ 70 ವರ್ಷ ಆದ್ಮೇಲೆ ನಾವು ಬಿಸ್ನೆಸ್ ಅಲ್ಲಿ ಅಥವಾ ಸಕ್ಸಸ್ಫುಲ್ ಜನರನ್ನ ನೋಡಿದ್ರೆ ಅದರಲ್ಲಿ SC ST ರೆಪ್ರೆಸೆಂಟೇಷನ್ ತುಂಬಾ ಕಡಿಮೆ ಇದೆ. ಎಷ್ಟು ಬೆಳಿಬೇಕೋ ಅಷ್ಟು ಬೆಳೆಯಕ್ಕೆ ಆಗ್ತಾ ಇಲ್ಲ. 1000 ವರ್ಷ ಆಗಿರೋ ಇಂಪ್ಯಾಕ್ಟ್ ಜಸ್ಟ್ ಒಂದು 70 ವರ್ಷದಲ್ಲಿ ಹೋಗಲ್ಲ ಅಂತ ನನಗೆ ಅನ್ಸುತ್ತೆ. ಅದೇ ಗಾಂಧೀಜಿ ಅವ್ರು ನೋಡೋದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಗಿತ್ತು. ಅವರಿಗೆ ಹಿಂದೂ ಕಮ್ಯುನಿಟಿ ಬ್ರೇಕ್ ಆಗಿಬಿಡುತ್ತೆ ಅನ್ನೋ ಭಯ ಇತ್ತು. ಅದಕ್ಕೆ ನೀವೇನಾದರೂ ದಲಿತರಿಗೆ ಸಪರೇಟಾಗಿ ಇಲೆಕ್ಟ್ರಲ್ ಕೊಡಬೇಕು ಅಂತ ಹೇಳಿದ್ರೆ ಅದು ತಾನು ಸತ್ತ ಮೇಲೆ ಆಗುತ್ತೆ, ತಾನು ಬದುಕಿರೋವರೆಗೂ ಇದನ್ನಾಗೋದಕ್ಕೆ ಬಿಡೋದಿಲ್ಲ ಅಂತ ಗಾಂಧೀಜಿಯವರು ಹೇಳಿದರು. ಮೋಸ್ಟ್ಲಿ ಅಂಬೇಡ್ಕರ್ ಅವರ ಆರ್ಗ್ಯುಮೆಂಟ್ ಸ್ಟ್ರಾಂಗ್ ಆಗಿದ್ದಿರ್ಬೋದು, ಅಥವಾ ಬ್ರಿಟಿಷ್ ಅವರು ಕೂಡ ಈ ಒಂದು ಕೆಟ್ಟ ಮನುವಾದಿಗಳ ಸಮಾಜ ನೋಡಿದ್ದಿರಬಹುದು. ಯಾವುದೇ ಕಾರಣ ಇದ್ದಿರ್ಬೋದು, ಬ್ರಿಟಿಷ್ ಅವರು ಅಂಬೇಡ್ಕರ್ ಅವರು ಹೇಳಿದ್ದನ್ನೇ ಫೈನಲ್ ಮಾಡಿದ್ರು. ಅಂಬೇಡ್ಕರ್ ಹೇಳಿರೋದನ್ನೇ ಬ್ರಿಟಿಷ್ ಅವರು ಕನ್ಫರ್ಮೇಷನ್ ಮಾಡಿದ್ದಾರೆ ಅಂತ ಗಾಂಧೀಜಿಗೆ ಗೊತ್ತಾಯಿತು. ಆ ಟೈಮಲ್ಲಿ ಅವರು ಜೈಲಲ್ಲಿದ್ದರು. ಅವರು ಆ ಮರಣ ಉಪವಾಸ ಸ್ಟಾರ್ಟ್ ಮಾಡಿದ್ರು, ಹಂಗರ್ ಸ್ಟ್ರೈಕ್ ಟಿಲ್ ಡೆತ್. ಅವಾಗ ಗಾಂಧೀಜಿ ಅನ್ನೋದು ತುಂಬ ಪಾಪ್ಯುಲರ್ ಫಿಗರ್. ಇವತ್ತಿನ ದಿನದಲ್ಲಿ ಅವ್ರ ಬಗ್ಗೆ ಫೇಕ್ ಫಾರ್ವರ್ಡ್ಸ್ ಕ್ರಿಯೇಟ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾರಲ್ಲ, ಅವತ್ತಿನ ಟೈಮಲ್ಲಿ ಈ ಥರ ಥರ್ಡ್ ಕ್ಲಾಸ್ ಸಿಟಿಸನ್ಸ್ ಇರ್ತಾ ಇರಲಿಲ್ಲ. ಗಾಂಧೀಜಿ ಅವ್ರಿಗೆ ಏನಾದರೂ ಆಗ್ಬಿಟ್ರೆ ಅಂತ ತುಂಬ ಜನಕ್ಕೆ ಭಯ ಇತ್ತು. ಈ ಭಯ ಅಂಬೇಡ್ಕರ್ ಅವರಿಗೂ ಇತ್ತು. ಅಷ್ಟೇ ಅಲ್ಲ, ಗಾಂಧೀಜಿ ಅವ್ರಿಗೇನಾದರೂ ಆದರೆ ಇಂಡೈರೆಕ್ಟ್ಲಿ ಆ ಬ್ಲೇಮ್ ಅಂಬೇಡ್ಕರ್ ಅವ್ರ ಮೇಲೆ ಹೋಗ್ತಾ ಇತ್ತು. ಸೊ ಅವರು ಗಾಂಧೀಜಿ ಅವ್ರ ಹತ್ರ ಹೋದರು, ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೋದರು, ಸಪ್ರೇಟ್ ಇಲೆಕ್ಟ್ರಲ್ ಇದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಆದರೆ ಎಂದಿದಂತೆ ಇದಕ್ಕೂ ಗಾಂಧೀಜಿ ಬಗ್ಲಿಲ್ಲ. ಫೈನಲಿ ಇಬ್ಬರು ಮಾತಾಡಿಬಿಟ್ಟು, ಸಪರೇಟ್ ಇಲೆಕ್ಟ್ರಲ್ ಇಲ್ಲಾದರೂ ಕೂಡ ಇಬ್ಬರು ಸ್ವಲ್ಪ ಕಾಂಪ್ರಮೈಸ್ ಆಗೋ ಥರ ಒಂದು ಪೂರ್ಣ ಪ್ಯಾಕ್ಟ್ ಅಂತ ಅಗ್ರಿಮೆಂಟ್ ಸೈನ್ ಮಾಡಿದ್ರು. ಇವಾಗ ನಾವು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಯಾರು ಕರೆಕ್ಟ್ ಅಂತ ನಾವು ಹೇಗೆ ಹೇಳೋದು? ಅಂಬೇಡ್ಕರ್ ಅವ್ರು ಮಾಡ್ತಾ ಇದ್ದದ್ದು ಕರೆಕ್ಟೇ, ಯಾಕಂದರೆ ದಲಿತರಿಗೆ ನಾವು ಸ್ಪೆಷಲ್ ಪ್ರೊಟೆಕ್ಷನ್ ಕೊಡದೇ ಇದ್ದರೆ ಅವ್ರನ್ನ ತಿಂದಾಕ್ಬಿಡ್ತಾರೆ ಜನ. ಇತ್ತೀಚೆಗೆ ಎಷ್ಟೋ ಜನ ಗಾಂಧಿ ಹಿಂದೂ ವಿರೋಧಿ ಅಂತೆಲ್ಲ ಮಾತಾಡ್ತಾರೆ. ಇದರಲ್ಲಿ ಸ್ಪೆಸಿಫಿಕಲಿ ಗಾಂಧೀಜಿ ಹಿಂದೂಗಳು ಒಡಿಬಾರ್ದು ಅಂತ ಇಷ್ಟೆಲ್ಲ ಮಾಡಿರೋದು. ಗಾಂಧೀಜಿ ಅವ್ರ ಇಂಟೆನ್ಷನ್ ಒಳ್ಳೇದೇ ಆಗಿತ್ತು, ಆದರೆ ಐಡಿಯಾಲಜಿಕಲ್ ಡಿಫ್ರೆನ್ಸಸ್. ನೀವು ಗಾಂಧೀಜಿ ಬಗ್ಗೆ ಓದಿದ್ರೆ ಅವ್ರ ಮೇನ್ ಫೋಕಸ್ ಯುನಿಟಿ ಮೇಲೆ ಇರ್ತಾ ಇತ್ತು. ಹಿಂದೂಗಳು ಬ್ರೇಕ್ ಆಗಬಾರ್ದು, ಹಿಂದೂಗಳು ಮತ್ತು ಮುಸ್ಲಿಂ ಅವರು ಬಂದರೆ ಅವರು ಇಂಡಿಯಾದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು.
ಹಿಂದೂ ಮುಸ್ಲಿಂ ಅವರು ಫೈಟ್ ಮಾಡಬಾರ್ದು, ಇಬ್ರು ಜೊತೆ ಚೆನ್ನಾಗಿರ್ಬೇಕು, ಒಟ್ಟು ಎರಡು ಗ್ರೂಪ್ ಮಧ್ಯೆ ಫೈಟ್ ಬರಬಾರ್ದು ಅಂತಷ್ಟೇ ಅವ್ರ ಇಂಟೆನ್ಷನ್ ಇರ್ತಾ ಇತ್ತು. ಒಂದು ಫ್ಯಾಮಿಲಿಲಿ ಒಬ್ಬ ನ್ಯಾಯಕ್ಕೋಸ್ಕರ ಹೋರಾಡೋನು, ತನ್ನ ಲೈಫನ್ನೇ ಬರೀ ನ್ಯಾಯದ ಹೋರಾಟಕ್ಕೋಸ್ಕರ ಇಟ್ಬಿಟ್ಟಿದ್ದಾನೆ ಅವನು. ಇನ್ನೊಬ್ಬ ತನ್ನ ಫ್ಯಾಮಿಲಿ ಬ್ರೇಕ್ ಆಗಬಾರ್ದು, ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲರೂ ಜೊತೆ ಆಗಿರಬೇಕು ಅಂತ ಹೇಳೋನು. ಇವರಿಬ್ಬರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು? ನಮ್ಮ ದೇಶಕ್ಕೆ ಫೌಂಡೇಶನ್ ಹಾಕಿರೋರು ಇಂಥ ಮಹಾನ್ ನಾಯಕರು, ಆದರೆ ಪದೇ ಪದೇ ಗಾಂಧೀಜಿಯವರ ಐಡಿಯಾಲಜಿ ಮತ್ತು ಅಂಬೇಡ್ಕರ್ ಅವರ ಐಡಿಯಾಲಜಿ ಇದ್ರ ಮಧ್ಯೆ ಬೇಕು ಅಂತಲೇ ಕೆಟ್ಟ ಇಂಟೆನ್ಷನಿಂದ ಇವರಿಬ್ಬರು ಫಾಲೋವರ್ಸ್ನ ಬ್ರೇಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಈ ಥರ ಅಟೆಂಪ್ಟ್ಗೆ ನಾವು ಬೀಳಬಾರ್ದು. ನಮಗೆ ಗಾಂಧೀಜಿಯವರು ಬೇಕು, ಅಂಬೇಡ್ಕರ್ ಅವರು ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ ಬೈ ಹಿಟ್ಟಿಂಗ್ ದ ಥಮ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಅಗೈನ್, ಟೇಕ್ ಕೇರ್.